ಭಾರತ ಇಂಗ್ಲೆಂಡ್ ಮೊದಲ ಟೆಸ್ಟ್ ಮ್ಯಾಚ್ ಡೇ ಒನ್ ಇದೀಗ ಇಂಗ್ಲೆಂಡ್ ತಂಡ ಆಲ್ಔಟ್ ಆಗಿದೆ ನಮ್ಮ ಟೀಮ್ ಇಂಡಿಯಾ ತಂಡ ಮೊದಲ ದಿನದಾಟದಲ್ಲಿ ಆಲ್ಔಟ್ ಮಾಡಿದ್ದಾರೆ ಇನ್ನೂ ಕೂಡ ಇಪ್ಪತ್ತ್ಮೂರು ಓವರ್ ಬಾಕಿ ಇದೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ ಇಂಗ್ಲೆಂಡ್ ತಂಡ ಅರವತ್ನಾಲ್ಕು ಪಾಯಿಂಟ್ ಮೂರು ಓವರ್ಗಳಲ್ಲಿ ಆಲ್ಔಟ್ ಆಗಿದೆ ಟು ಫಾರ್ಟಿ ಸಿಕ್ಸ್ ಬೆನ್ ಸ್ಟೋಕ್ಸ್ ಅವರು ತುಂಬಾ ಕಾಟ ಕೊಟ್ಬಿಡ್ತಾರೆ ಕೊನೆಗೆ ಆದರೆ ಬೂಮ್ರಾ ಗೊತ್ತಲ್ಲ ಕೊನೆಯದಾಗಿ ಬೂಮ್ ಬೂಮ್ನ ಮಾಡೇ ಬಿಡ್ತಾರೆ ಸೂಪರ್ ಆದಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಬೆಂಚ್ ಸ್ಟೋಕ್ಸ್ ಏಯ್ಟಿ ಏಯ್ಟ್ ಬಾಲ್ಸ್ಗೆ ಸೆವೆಂಟಿ ಜಾನಿ ಬರಿಸ್ಟೋ ಸ್ಟೋ ತರ್ಟಿ ಸೆವೆನ್ ಜೋ ರೂಟ್ ಟ್ವೆಂಟಿ ನೈನ್ ಅದನ್ನು ಬಿಟ್ಟರೆ ಬೇರೆ ಆಟಗಾರರು ರೀಸೆಂಟ್ ಹಾಗೆ ಆಡಿದ್ದಾರೆ ಅದಾದ ನಂತರ ಬೆನ್ ಟಕೆಟ್ ಅವರು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿದ್ಯಾರಪ್ಪ ಅಂದರೆ ಜಸ್ಪ್ರೀತ್ ಬುಮ್ರಾ ಎರಡು ವಿಕೆಟ್ ಜಡೇಜಾ ಮೂರು ವಿಕೆಟ್ ಆರ್ ಅಶ್ವಿನ್ ಮೂರು ವಿಕೆಟ್ ಅದಾದ ನಂತರ ಬಂದಿದ್ದು ಅಕ್ಷರ್ ಪಟೇಲ್ ಎರಡು ವಿಕೆಟ್ ಕೊನೆಯ ವಿಕೆಟ್ ಬೆನ್ ಸ್ಟೋಕ್ಸ್ ಟು ಫಾರ್ಟಿ ಸಿಕ್ಸ್ಗೆ ಔಟ್ ಆದರೆ ಫಸ್ಟ್ ವಿಕೆಟ್ ಬಿದ್ದಿದ್ದು ಫಿಫ್ಟಿ ಫೈವ್ಗೆ ಫಿಫ್ಟಿ ಫೈಗೆ ಫಸ್ಟ್ ವಿಕೆಟ್ ಬಿದ್ದ ನಂತರ ರಪ್ರಪ್ ಅಂತ ಮೂರು ವಿಕೆಟ್ ಬಿತ್ತು ಅದಾದ ನಂತರ ಪಾರ್ಟ್ನರ್ಶಿಪ್ ಅದಾದಮೇಲೆ ಮೇಲೆ ರಪ್ ಅಂತ ಎರಡು ವಿಕೆಟು ಕೊನೆಯಲ್ಲಿ ಒಂದು ಸ್ವಲ್ಪ ಬೆಂಚ್ ಸ್ಟಾಕ್ಸ್ ಅವರು ಕಾಟ ಕೊಟ್ಬಿಟ್ರು ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಎಲ್ಲ ಬಾರ್ಸಿ ಬಿಸ್ ಹಾಕಿದ್ರು ಆದರೆ ಒಟ್ಟಿನಲ್ಲಿ ದಾಖಲೆ ಮೇಲೆ ದಾಖಲೆ ನಮ್ಮ ಟೀಮ್ ಇಂಡಿಯಾ ಬರಿತಿದರೆ ಹೈದರಾಬಾದ ಉಪಾಲ್ ಸ್ಟೇಡಿಯಮಲ್ಲಿ ಚಿಂದಿಯಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಟೀಮ್ ಇಂಡಿಯಾದ ಬೌಲರ್ಸ್ಗಳು ಇದೀಗ ಟೂ ಫಾರ್ಟಿ ಸಿಕ್ಸ್ ರನ್ಸ್ಗಳನ್ನು ನಮ್ಮ ಟೀಮ್ ಇಂಡಿಯಾ ತಂಡ ಬೇಗ ಹೋಗಿ ಆ ಒಂದು ಲೀಡ್ನ ಬ್ರೇಕ್ ಮಾಡಿಬಿಟ್ಟು ನಾವು ಲೀಡ್ಗೆ ಬರಬೇಕಾಗುತ್ತೆ ಅಂತ ಹೇಳ್ತೀನಿ ಗಾಯ ಸರ್ ನಮ್ಮ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳಲ್ಲೂ ಯಾರಲ್ಲ ಹೇಗೆ ಆಡ್ಬೋದು ಅಂತ ಕಮೆಂಟ್ ಮಾಡಿ ವಿಥೌಟ್ ವಿರಾಟ್ ಕೊಹ್ಲಿ ಈ ಒಂದು ಟೆಸ್ಟ್ ಮ್ಯಾಚ್ಗೆ ಬಜಾರ್ ತುಂಬ ಕಡಿಮೆ ಇದೆ ಆದರೂ ಪರವಾಗಿಲ್ಲ ನಾವು ವಿರಾಟ್ ಕೊಹ್ಲಿ ಅಭಿಮಾನಿಗಳಾದರೂ ಪರವಾಗಿಲ್ಲ ಮ್ಯಾಚ್ ಅನ್ನು ನೋಡಲೇಬೇಕು ಗುರು